ಓಕೆ ಫ್ರೆಂಡ್ಸ್, ನಾವಿವತ್ತು ಗಿವ್ ಎ ತಗೊಂಡು ಬರ್ತಾ ಇದ್ವಿ. ತುಂಬ ದಿನ ಆಯ್ತಲ್ವ ಗಿವ್ ಎ ಮಾಡಿ, ಸೊ ವಿಡಿಯೋನ ಪೂರ್ತಿ ಆಗ. ಗಿವ್ ಎನಲ್ಲಿ ವಿನ್ ಆಗಬೇಕಾದ್ರೆ ಮೊದಲು ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ನಮ್ಮ ಟೆಕಿ ಸೋಮ್ಸ್ ಟೀಮನ್ನು ಫಾಲೋ ಮಾಡಬೇಕು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಫಾಲೋ ಮಾಡಿ. ಆಮೇಲೆ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ವಿನ್ ಆಗೋದಂತ. ಮೊದಲನೇದಾಗಿ ಜೆಬ್ರಾನಿಕ್ಸ್ ಜೆಬ್ 90+, ಅಂದರೆ 90 ವಯಸ್ಸು ಮೇಲಾದವರಲ್ಲ. ಸೊ ಇದು 90 ಒಳಗಡೆನೆ ಮಾಡುವಂಥ ಇಯರ್ಫೋನ್. ಏನು ಮಾಡೋದು, ಯೋಗ ಅಂತ ಹೇಳಿದಾರಲ್ವ, ಇದನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಮೊದಲನೇದಾಗಿ ನೀವು ಇಲ್ಲಿ ಬಾಕ್ಸ್ನ ನೋಡ್ತಾ ಇರುವಂಥದ್ದು ಜೆಬ್ರಾನಿಕ್ಸ್ ಜೆಬ್ ಯೋಗ 90+ ಅಂತ. ಸೊ ಎಲ್ಲ ಫೀಚರ್ಸ್ಗಳು ಹಿಂದಿನ ಭಾಗ ಸ್ಪೆಸಿಫಿಕೇಶನ್ ತಿಳಿಸಿದರೆ ನನ್ನ ಹತ್ರ ಯೆಲ್ಲೋ ಕಲರ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಈಗ ಆಲ್ರೆಡಿ ಇದನ್ನು ಅನ್ಬಾಕ್ಸ್ ಮಾಡಿ ಲಾಸ್ಟ್ 2 ದಿವಸದಿಂದ ನಾನು ಇದನ್ನು ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಯೆಲ್ಲೋ ಕಲರಲ್ಲಿ ನೋಡೋಕೆ ಒಂದು ರೀತಿ ಹೆವಿ ಆಗಿದೆ, ತುಂಬ ದಪ್ಪದಾಗಿದೆ ಅಂತ ಅನಿಸುತ್ತೆ. ತುಂಬ ಅಂದರೆ ತುಂಬ ಲೈಟ್ ವೇಟ್ ಇದೆ. ಆಯಿತಾ, ಇಲ್ಲಿ ತುಂಬ ಸ್ಮೂತ್ ರಬ್ಬರ್ನ ಕೊಡ್ತಿದ್ದಾರೆ, ತುಂಬ ಫ್ಲೆಕ್ಸಿಬಲ್ ಇದೆ, ನೀವು ನೋಡ್ಕೋಬೋದು. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಇನ್ನು ಇಲ್ಲಿ ನಿಮಗೆ ಸಿ ಪೋರ್ಟ್ ಒಂದನ್ನು ಕೊಡ್ತಿದ್ದಾರೆ, ಮತ್ತು ವ್ಯಾಲ್ಯೂಮ್ ರಾಕರ್ ಕೀಸ್ಗಳು, ಪ್ಲೇ ಆ್ಯಂಡ್ ಪೌಸ್, ಮತ್ತೊಂದು ಸ್ವಿಚ್ ಆನ್ಗೆ ಒಂದು ಬಟನನ್ನು ಕೊಡ್ತಿದ್ದಾರೆ. ಮತ್ತೆ ಇಲ್ಲಿ ಯೆಲ್ಲೋ ಕಲರ್ ಏನಿದೆ, ಇದು ಅಷ್ಟೊಂದು ಡಾರ್ಕ್ ಯೆಲ್ಲೋ ಕಲರ್ ಇಲ್ಲ. ಆಯಿತಾ, ಬಡ್ಸ್ಗಳನ್ನ ಕೂಡ ನೋಡ್ಕೊಂಡ್ವಿ ಅಂತಂದರೆ ಇದು ಕಿವಿಗೆ ಸಪೋರ್ಟ್ ಮಾಡುತ್ತೆ, ತುಂಬ ಕಂಫರ್ಟಬಲ್ ಆಗಿ ಕೊಡುತ್ತೆ. ಮೇಲಿನ ಲೇಯರ್ ಸ್ವಲ್ಪ ಲೈಟ್ ವೇಟ್ ಆಗಿ ಮೆಟಲನ್ನು ಬಳಸಿದ್ದಾರೆ, ಬಟ್ ಇದರಂಥ ಮ್ಯಾಗ್ನೆಟ್ಸ್ ಏನಿದೆ ನಿಜವಾಗ್ಲೂ ಒಳ್ಳೆಯ ಕ್ವಾಲಿಟಿ ಇದೆ. ಆಯಿತಾ, ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇನ್ನು ಇದನ್ನು ಸೈಡಿಗಿಟ್ಟು ಒಳಗಡೆ ಮತ್ತೇನಿದೆ ಅಂತ ನೋಡೋದಾದ್ರೆ, ನನಗಿಲ್ಲಿ ಸರ್ಪ್ರೈಸಿಂಗ್ಲಿ ಟೈಪ್ ಸಿ ಕ್ಯಾಬ್ಲ್ ಇದೆ, ಒಳ್ಳೆ ಕ್ವಾಲಿಟಿ ಕೇಸ್ನ ಕೊಡ್ತಿದ್ದಾರೆ. ಇನ್ನು ಬಡ್ಸ್ ಇದನ್ನ ಬಿಟ್ಟರೆ ಯೂಸರ್ ಮ್ಯಾನ್ಯುಲನ್ನು ಕೊಡ್ತಿದ್ದಾರೆ. ಸದ್ಯಕ್ಕೆ ಈ ಎಸೆಸರೀಸ್ನ ಸ್ವಲ್ಪ ಸೈಡಿಗಿಟ್ಟು ನಮ್ಮ ಮೇನ್ ಪ್ರಾಡಕ್ಟ್ನ ನನ್ನ ಸ್ಮಾರ್ಟ್ ಫೋನೊಂದಿಗೆ ಕನೆಕ್ಟ್ ಮಾಡಿ. ಇನ್ನು ಈ ಏರ್ಫೋನ್ಸ್ಗಳು ಕೊರಳಲ್ಲಿ ತುಂಬ ಕಂಫರ್ಟೇಬಲ್ ಆಗಿ ಕೊಡುತ್ತೆ. ಇನ್ನು ಆಡಿಯೋ ಕ್ವಾಲಿಟಿ ಬಗ್ಗೆ ನೋಡೋದಾದ್ರೆ 10 mm ಎರಡು ಡ್ರೈವರ್ಸ್ಗಳನ್ನ ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಬೇಸ್ ಏನು ಅಂದ್ಕೊಂಡಿದ್ದೆ ಇದು ನೆಕ್ಸ್ಟ್ ಲೆವೆಲ್ ಬೇಸ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಒಂದು ಲೆವೆಲ್ ಬೇಸ್ ಕೂಡ ಚೆನ್ನಾಗಿದೆ, ಕಿವಿ ಕಂಫರ್ಟಬಲ್ ಆಗಿ ಕೊಡುತ್ತೆ, ಇದಕ್ಕೆ ಒಂದು ಒಳ್ಳೆ ಮ್ಯೂಸಿಕ್ನ ನೀವಿಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಳ್ಬೋದು. ಇಷ್ಟಲ್ಲೇ ಬ್ಲೂಟೂತ್ 5.0 ಸಪೋರ್ಟ್ ಆಗುತ್ತೆ, ವಾಯ್ಸ್ ಅಸಿಸ್ಟೆಂಟ್ ಕೂಡ ಇದರಲ್ಲಿ ಸಿಗ್ತಾ ಇದೆ, ಇಷ್ಟಲ್ಲೇ ಫ್ಲ್ಯಾಶ್ ಪ್ರೂಫ್ ಕೂಡ ಇದೆ, ಮತ್ತು ಸಿ ಪೋರ್ಟ್ ಕೊಡೋದ್ರಿಂದ ನಿಮ್ಮ ನೆಕ್ ಬ್ಯಾಂಡ್ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಇಷ್ಟಲ್ಲೇ 10 ಗಂಟೆಗಳ ಕಾಲ ಬ್ಯಾಕಪ್ ಅಂತ ಹೇಳಿದ್ರೆ, ಬಟ್ ನನ್ನ ಪ್ರಕಾರ ಅಷ್ಟೊಂದು ಸಿಗಲ್ಲ ಅಂತ ಅನ್ಕೋತೀನಿ. 8-8 ಗಂಟೆಗಳ ಕಾಲ ಬ್ಯಾಕಪ್ ಸಿಗುತ್ತೆ. ಸೊ ಖಂಡಿತ 899 ರೂಪಾಯಿಗೆ ಈ ನೆಕ್ ಬ್ಯಾಂಡನ್ನು ಒಂದು ಲೈಕ್ ಎಕ್ಸಸೈಸ್, ಜಿಮ್ ಆಗಿರಲಿ, ಸ್ಪೋರ್ಟ್ಸ್ ಯೂಸೇಜ್ಗೆ ಇದೊಂದು ಬೆಸ್ಟ್ ನೆಕ್ ಬ್ಯಾಂಡ್. ಖಂಡಿತ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ, ನೀವು ಒಂದ್ಸರ್ತಿ ಚೆಕ್ ಮಾಡ್ಬೋದು, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬಂತು ನೋಡಿ ಬಾಂಬ್ ಬಾಂಬ್, ಇದು ಜೆಬ್ರಾನಿಕ್ಸ್ ಅವರ ಜೆಬ್ ಬಾಂಬ್, 2,500 ರೂಪಾಯಿ ಆಗಿದೆ. ಸೊ ಇದ್ರ ಸ್ಪೆಷಾಲಿಟೀಸ್ ಏನು ಅಂತ ನೋಡೋಣ ಬನ್ನಿ. ಸೊ ಇಲ್ಲೆಲ್ಲ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ 3 ಕಲರ್ಸ್ಗಳಿದೆ, ನನಗೆ ಇಲ್ಲಿ ಬ್ಲ್ಯಾಕ್ ಗ್ರೀನ್ ಕಲರ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ಎಲ್ಲ ಮಾಡಿದ್ದೀನಿ, ಸೊ ಯೂಸ್ ಮಾಡಿ ನಾನು ಮುಂದೆ ಬರ್ತಾ ಇದ್ದೀನಿ. ಆದರೂ ನಿಮ್ಮ ಮುಂದೆ ಒಂದ್ಸರ್ತಿ ಓಪನ್ ಮಾಡೋದು ನಮ್ಮ ರಿವ್ಯೂವರ್ಸ್ನ ಕರ್ತವ್ಯ. ಸೊ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ, ಸೊ ಈ ರೀತಿಯಾಗಿ ಒಂದು ರಬ್ಬರ್ ಕೇಸ್ ಕೂಡ ಇದೆ. ಆಯಿತಾ, ಇದ್ ಮೇಲಿದೆ ಎಲ್ಲ ಬ್ಲ್ಯಾಕ್ ಮತ್ತು ಮ್ಯಾಟ್ ಫಿನಿಷಿಂಗ್ನ ಕೊಡ್ತಿದ್ದಾರೆ. ಇದು ರಬ್ಬರ್ ಸ್ಟ್ರಾಪ್ ಇದೆ ಗ್ರಿಪ್ ಸಲುವಾಗಿ. ಇನ್ನು ಇಲ್ಲಿ ಸಿ ಪೋರ್ಟ್ ಎಲ್ಲ ನೋಡ್ತಾ ಇದ್ವಿ. ಓಕೆ, ಕ್ರೇಜಿ ಕಲರ್ಸ್ಗಳು ತುಂಬ ಚೆನ್ನಾಗಿದೆ. ಸೊ ಬಡ್ಸ್ ಮಾತ್ರ ಕ್ರೇಜಿ ಲೈಟ್ ವೇಟ್. ಆಯಿತಾ, ಅಷ್ಟು 2-3 ಗ್ರಾಮ್ ಇರ್ಬೋದು ಅಂತ ಅನ್ಕೋತೀನಿ, ಅಷ್ಟು ಲೈಟ್ ವೇಟ್ ಇದೆ. ಇನ್ನು ಈ ಸೈಡ್ಗೆ ಕೂಡ ನೀವು ನೋಡ್ಕೋಬೋದು, ಇಲ್ಲಿ LED ಇಂಡಿಕೇಷನ್ ಇದೆ. ಇಷ್ಟಲ್ಲೇ ಇಲ್ಲಿ ಟಚಸ್ಸಿಂದ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಸದ್ಯಕ್ಕೆ ಇದನ್ನ ಪಕ್ಕಕ್ಕಿಟ್ಟು ಮತ್ತೆ ಏನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ನಿಮಗೆ ಇಲ್ಲಿ ಬಡ್ಸ್ನ ಕೊಡ್ತಿದ್ದಾರೆ, ಮತ್ತು ಇಲ್ಲಿ ಕೂಡ ಸರ್ಪ್ರೈಸಿಂಗ್ಲಿ ನಿಮಗೆ ಟೈಪ್ ಸಿ ಕೇಬಲ್ ಕೊಡ್ತಿದ್ದಾರೆ, ನೆಕ್ಸ್ಟ್ ಲೆವೆಲ್ ಅಂತ ಹಾಕೋಬೋದು. ಜೆಬ್ರಾನಿಕ್ಸ್ ಕಡೆಯಿಂದ ಒಳ್ಳೆ ಕೆಲಸ. ಇನ್ನು ಯೂಸರ್ ಮ್ಯಾನ್ಯುವಲ್. ಸದ್ಯಕ್ಕೆ ಈ ಎಸೆಸರಿನ ಸೈಡ್ಗಿಟ್ಟು ನಾನು ಇದನ್ನು ಮತ್ತೆ ನನ್ನ ಫೋನೊಂದಿಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ಟಾರ್ಟಿಂಗಲ್ಲಿ ಇದನ್ನು ಕಿವಿನಲ್ಲಿ ಹಾಕೋಬೇಕಾದ್ರೆ ಇದ್ರ ಲೆಫ್ಟ್ ಯಾವುದು ರೈಟ್ ಯಾವುದು ಅಂತ ಗೊತ್ತಾಗಲಿಲ್ಲ, ಬಟ್ ಇಲ್ಲಿ ಬಡ್ಸಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಲೆಫ್ಟ್ ಯಾವುದು ರೈಟ್ ಯಾವುದು ಅಂತ, ಅದನ್ನ ನೋಡಿ ನೀವು ಹಾಕೋಬೇಕು. ಸೊ ಮ್ಯೂಸಿಕ್ ಸ್ಟಾರ್ಟಿಂಗಲ್ಲಿ ನಾನು ಕೇಳಬೇಕಾದ್ರೆ ಆಡಿಯೋ ಕ್ವಾಲಿಟಿ ಏನಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಮತ್ತು ನೆಕ್ ಬ್ಯಾಂಡ್ಗಿಂತ ಸ್ವಲ್ಪ ಬೇಸ್ ಇದರಲ್ಲಿ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಬಟ್ ಇದು ಕಿವಿನಲ್ಲಿ ಅಷ್ಟೊಂದು ಹೆವಿ ಕಂಫರ್ಟಬಲ್ ಆಗಿ ಕೊಡುತ್ತೆ ಅಂತ ಅನಿಸ್ಲಿಲ್ಲ, ಬಟ್ ನನಗೆ ಲೈಟ್ ವೇಟ್ ಇರೋದ್ರಿಂದ ಒಂದು ಲೆವೆಲ್ ಚೆನ್ನಾಗಿದೆ ಗುರು, ಸ್ವಲ್ಪ ಎಲ್ಲೋ ಸ್ಯಾಟಿಸ್ಫಿಕೇಶನ್ ಸಿಗ್ತಾ ಇದೆ.
ಇನ್ನು ಇದು ಕೂಡ ಬ್ಲೂಟೂತ್ 5.0 ಸಪೋರ್ಟ್ ಆಗುತ್ತೆ. ಮತ್ತೆ ನೀವು ಟಚ್ ಕಂಟ್ರೋಲ್ ಮಾಡ್ಕೋಬೋದಾಯ್ತಾ, ಜಸ್ಟ್ ಟಚ್ ಮಾಡಿದ್ರೆ ಪೌಸನ್ ಪ್ಲೇ ಆಗುತ್ತೆ, ಡಬಲ್ ಟ್ಯಾಪ್ ಮಾಡಿದ್ರೆ ಮುಂದಿನ ಸಾಂಗ್ಗೆ ಕೂಡ ಮೂವ್ ಆಗುತ್ತೆ. ಇದರಲ್ಲಿ 6mm ಡ್ರೈವರ್ಸ್ ನೋಡ್ತಾ ಇದ್ವಿ. ಮತ್ತೆ ಪೋರ್ಟೇಬಲ್ ಚಾರ್ಜಿಂಗ್ ಕೇಸ್ ಇದೆ ಇಲ್ಲಿ, ನಿಮಗೆ ಫ್ಲ್ಯಾಶ್ ಪ್ರೂಫ್ ಕೂಡ ಇದೆ. ಇಷ್ಟಲ್ಲದೆ ನೀವು ಇದನ್ನ ಚಾರ್ಜ್ ಮಾಡಿಕೊಂಡ್ರೆ 12 ಗಂಟೆಗಳ ಕಾಲ ಬ್ಯಾಕಪ್ ಸಿಗತ್ತೆ ಅಂತ ಕಂಪ್ನಿ ಹೇಳುತ್ತೆ. ಬಟ್ ಅಷ್ಟೊಂದು ಸಿಗಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಇಷ್ಟಲ್ಲದೆ 2,500 ರೂಪಾಯಿಗೆ ಈ ಬಡ್ಸ್ಗಳನ್ನ ತಗೊಳ್ಬೋದಾ ಅಂತ ನೀವು ಕೇಳ್ತಿದ್ರ ಅಂದ್ರೆ, ಖಂಡಿತ ನಾನು ಇದನ್ನ ಹೆವಿ ಆಗಿ ರೆಕಮೆಂಡ್ ಮಾಡಲ್ಲ. ಆಯ್ತಾ, ಜೆಬ್ರಾನಿಕ್ಸ್ ಇಷ್ಟಪಡೋರು ಮತ್ತೆ ಒಂದು ಡೀಸೆಂಟ್ ಕ್ವಾಲಿಟಿ ಬಜೆಟ್ ಅಲ್ಲಿ ಹುಡುಕ್ತಿದ್ರಾ ಅಂತ ಅಂದ್ರೆ, ಖಂಡಿತ ಇದ್ರ ತರ ಕೂಡ ನೀವು ನೋಡ್ಕೋಬಹುದು. ಇದ್ರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನು ಮೂರನೇದಾಗಿ ಡೀಜೋ, ಇದು ರಿಯಲ್ಮಿ ಅವರ ಸಬ್ ಬ್ರ್ಯಾಂಡ್. ಸೊ ಈ ಸ್ಮಾರ್ಟ್ ವಾಚ್ ಅನ್ನ ನಿನ್ನೆ ಲಾಂಚ್ ಮಾಡಿದಾರೆ, ನಮ್ಗೆ ಕಳ್ಸಿಕೊಟ್ಟಿದ್ದಾರೆ. ಇದನ್ನ ಅನ್ಬಾಕ್ಸ್ ಮಾಡೋಣ. ರಿಯಲ್ಮಿ ಅಂತ ತಮ್ಮ ಅಪ್ಪ ಅಮ್ಮ ಯಾರು ಅಂತ ನೋಡೋಣ, ಬನ್ನಿ. ಇಂಟು ಮೂರನೇದಾಗಿ ಡೀಜೋ ಸ್ಮಾರ್ಟ್ ವಾಚ್, ಇದು ರಿಯಲ್ಮಿ ಅವರ ಸಬ್ ಬ್ರ್ಯಾಂಡ್, ಟೆಕ್ ಲೈಫ್ ಅಲ್ಲಿ ಇದು ಕೂಡ ಇನ್ಕ್ಲೂಡ್ ಆಯ್ತು ಇವಾಗ. ಸೊ ಇದನ್ನ ನಿನ್ನೆ ಕಳ್ಸಿಬಿಟ್ಟಿದ್ರೆ ಎಲ್ಲ ಹಿಂದಿನ ಭಾಗ ಡೀಟೇಲ್ಸ್ ನೋಡ್ತಾ ಇದ್ವಿ. ನಾನು ಇದನ್ನ ಇನ್ನೂ ಯೂಸ್ ಮಾಡಿಲ್ಲ, ಸೊ ಇವಾಗಲೇ ನಿಮ್ಮ ಮುಂದೆ ಸೀಲ್ ಬ್ರೇಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಒಳಗಡೆ ಚಾರ್ಜಿಂಗ್ ಡಾಕ್ ಇದೆ. ಆಯ್ತಾ, ಸೊ ಕ್ವಾಲಿಟಿ ಚೆನ್ನಾಗಿದೆ, ಮೇಂಟೈನ್ ಮಾಡಿದ್ದಾರೆ. ಯೂಸರ್ ಮ್ಯಾನುವಲ್ನ ನೋಡ್ತಾ ಇದ್ವಿ. ಓಹೋ, ತುಂಬ ಟೈಟಾಗಿ ಕೂತ್ಕೊಂಡಿದೆ. ಎಸ್, ಡೀಸೆಂಟ್ ಆಗಿದೆ. ಮತ್ತು ರಬ್ಬರ್ಸ್ ಕೂಡ ಚೆನ್ನಾಗಿದೆ, ಬಟ್ ಇದು ಪ್ಲಾಸ್ಟಿಕ್ದಿದೆ. ಆಯಿತಾ, ಇಷ್ಟದೇ ಡಿಸ್ಪ್ಲೇ ಸೈಜ್ನ ನೀವು ನೋಡ್ಕೋಬೋದು. ಸೈಡಲ್ಲಿ ಚಿಕ್ಕದಾಗಿ ಕಾಣಿಸ್ತಿರ್ಬೋದು ನಿಮಗೆ. ಬಾಕ್ಸ್ ಮೇಲೆ ಕೂಡ ನೀವು ನೋಡ್ಕೋಬೋದು, ಸೇಮ್ ಇಷ್ಟೇ ಡಿಸ್ಪ್ಲೇ ಇದೆ. ನೋಡಕ್ಕೆ ತುಂಬ ಪ್ರೀಮಿಯಂ ಅಂತ ಅನಿಸುತ್ತೆ ಫಸ್ಟ್ ಲುಕ್ಕಲ್ಲಿ, ಬಟ್ ಕಂಪ್ಲೀಟ್ಲಿ ಎಲ್ಲ ಪ್ಲಾಸ್ಟಿಕ್ ಬಾಡಿನ ನೋಡ್ತಾ ಇದ್ವಿ. ಸದ್ಯಕ್ಕೆ ನಾನು ಇದನ್ನ ಸೆಟ್ ಮಾಡಿ ಒಂದು 2 ಗಂಟೆ ಯೂಸ್ ಮಾಡಿ ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಒಂದಿಗೆ ನಾನು ಮೊದಲು ಇದನ್ನ ಕನೆಕ್ಟ್ ಮಾಡಿಕೊಂಡು ನಿಮ್ಮೊಂದಿಗೆ ಸಿಗ್ತೀನಿ. ಓಕೆ, ಫೈನಲಿ 1 ಗಂಟೆಯ ಅಪ್ಡೇಟ್ ನಂತರ ಎಲ್ಲ ಸೆಟ್ ಮಾಡಿಕೊಂಡು ನಿಮ್ಮೊಂದೆ ಬಂದಿದ್ದೀನಿ. ಫಸ್ಟ್ ಲುಕ್ಕಲ್ಲಿ ತುಂಬ ಕಂಫರ್ಟೇಬಲ್ ಲೈಟ್ ವೇಟ್ ಇದೆ. ಸೊ ಈ ಮೆಟಲ್ ಏನಿದೆ ಇದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಇದೆ. ಇದನ್ನ ಮೆಟಲ್ ಕೊಡ್ತಿದ್ರು ಅಂದರೆ ಇನ್ನಷ್ಟು ಕಂಫರ್ಟೇಬಲ್ ಆಗಿರ್ತಿತ್ತು, ಮತ್ತು ರಫ್ ಆಗಿ ಯೂಸ್ ಮಾಡ್ಬೋದು. ಇದು ಒಡೆದೋಯ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬೆಲ್ಟ್ಸ್ ಎಲ್ಲ ಸಿಲಿಕಾನ್ ಇದೆ, ಸ್ಮೂತರ್ ಇದೆ, ಏನೂ ಇಶ್ಯೂ ಇಲ್ಲ. ಇನ್ನು ಡಿಸ್ಪ್ಲೇ ಏನಿದೆ 1.4 inches ಇಷ್ಟೇ ಇದೆ. ಆಯಿತಾ, ಇದು ನೋಡೋಕೆ ಒಂದು ರೀತಿ ಬ್ಲ್ಯಾಕಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಮೇನ್ ಇದ್ರೆ ಡಿಸ್ಪ್ಲೇ ಇಷ್ಟೇ ಇದೆ ನೋಡ್ಕೋಬೋದು. 1.4 inches ಕೊಡ್ತಿದ್ದಾರೆ ಇಲ್ಲಿ. 12 ಗಂಟೆಗಳ ಕಾಲ ಬ್ಯಾಕಪ್ ಕೊಡತ್ತಂತ, ಸಾರಿ 12 ದಿವಸ ಇದು ಬ್ಯಾಕಪ್ ಸಿಗತ್ತಂತ ರಿಯಲ್ಮಿ ಹೇಳುತ್ತೆ. ಇಷ್ಟೆಲ್ಲ ಡಿಸ್ಪ್ಲೇ ಟಚಸ್ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಇನ್ನು ಇದರಲ್ಲಿ ವಾಚ್ ಫೇಸಸ್ ಏನಿದೆ, ಸೊ ಇಲ್ಲಿ ತುಂಬ ವಾಚ್ ಫೇಸಸ್ ಸಿಗತ್ತೆ, ಅದು ಲೈವ್ ಆಗಿ. ಸೊ ನೀವು ಡೈರೆಕ್ಟ್ಲಿ ನಿಮ್ಮ ಫೋನಿಂದಾನೇ ಇದನ್ನು ಕನೆಕ್ಟ್ ಮಾಡ್ಕೋಬೋದಾಯ್ತಾ, ನೀವು ಸಿಂಕ್ ಟು ಡಿವೈಸ್ ಅಂತ ಅಂದರೆ. ಈ ರೀತಿಯಾಗಿ ಇನ್ಸ್ಟಾಲ್ ಆಗಿಬಿಟ್ಟು ಡೈರೆಕ್ಟ್ಲಿ ನಿಮ್ಮ ಫೋನಲ್ಲಿ ಇದು ಸೆಟ್ ಆಗತ್ತೆ. ಸೊ ನೀವು ನೋಡ್ಕೋಬೋದು ಸೆಟ್ ಆಯಿತು. ಸೊ ಇದು ಲೈವ್ ಆಗಿ ಕನೆಕ್ಟ್ ಆಗುತ್ತೆ. ಇದೇ ರೀತಿಯಾಗಿ ನಿಮ್ಗೆ ತುಂಬ ವಾಚ್ ಫೇಸಸ್ಗಳು ಸಿಗತ್ತೈತಾ, ತುಂಬ ಅಂದರೆ ತುಂಬ ವಾಚ್ ಫೇಸಸ್ಗಳಿದೆ. ಸೊ ಡಿಫ್ರೆಂಟ್ ಯೂಸ್ ಮಾಡೋಕ್ಕೆ ಇಲ್ಲಿ ತುಂಬ ಯೂಸ್ಫುಲ್. ಇಷ್ಟೇ ಅಲ್ಲದೆ ಇದರಲ್ಲಿ AIO ಕಂಟ್ರೋಲ್ ಇದೆ ಅಂತಂದರೆ, ನೀವು ಮ್ಯೂಸಿಕ್ ಎಲ್ಲ ಕೇಳ್ತಿದ್ದೀರಾ, ಕಾಲ್ಸ್ ಕಂಟ್ರೋಲ್ ಮಾಡೋದಾಗಿರಲಿ, ಸೊ ನಿಮ್ಮ ಕ್ಯಾಮ್ರಾ ಕಂಟ್ರೋಲ್ ಮಾಡೋದಾಗಿರಲಿ, ಇದೆಲ್ಲ ತುಂಬ ಚೆನ್ನಾಗಿದ್ದು ಮ್ಯಾನೇಜ್ ಮಾಡುತ್ತೆ. ಕ್ಯಾಮ್ರಾ ಕ್ಲಿಕ್ ಮಾಡಬೇಕಾದ್ರೆ ಜಸ್ಟ್ ನೀವು ಈ ರೀತಿ ಟ್ಯಾಪ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿ ಫೋಟೋ ಕೂಡ ಕ್ಲಿಕ್ ಆಗುತ್ತೆ. ಇಷ್ಟೇ ಅಲ್ಲದೆ ಇದರಲ್ಲಿ 90ಕ್ಕಿಂತ ಜಾಸ್ತಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನ ಇಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಸ್ಟಾಪ್ ವಾಚ್, ವರ್ಕೌಟ್ ಇದನ್ನೆಲ್ಲ ನೋಡ್ಕೋಬೋದು. ಮ್ಯೂಸಿಕ್ಗಳನ್ನ ಕೂಡ ಸ್ಮಾರ್ಟಾಗಿ ಕಂಟ್ರೋಲ್ ಮಾಡ್ಕೋಬೋದು. ಮೇನ್ಲಿ ಹಾರ್ಟ್ ರೇಟ್ ಸೆನ್ಸರ್ ಮತ್ತು ಬ್ಲಡ್ ಆಕ್ಸಿಜನ್ನ ಕೂಡ ಇದು ಮೆಜರ್ ಮಾಡುತ್ತೆ. ಸೊ ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಕೋಬೋದು. ಸದ್ಯಕ್ಕೆ ಬ್ಲಡ್ ಆಕ್ಸಿಜನ್ ಟೆಸ್ಟ್ ಮಾಡೋದೆಲ್ಲ ತುಂಬ ಜನರಿಗೆ ಕೊರೋನಾದಲ್ಲಿ ಕಷ್ಟ ಆಗ್ತಿದೆ. ಸೊ ಇದು ಕೂಡ ಒಂದು ಬೆಸ್ಟ್ ಫೀಚರ್. ಸೊ ಖಂಡಿತ 3,000 ರೂಪಾಯಿಗೆ ಈ ಪ್ರಾಡಕ್ಟನ್ನು ರಿಯಲ್ಮಿ ಕಡೆಯಿಂದ ಡಿಜೋನ್ ಅವರು ಸಬ್ ಬ್ರ್ಯಾಂಡ್ ಲಾಂಚ್ ಮಾಡಿದ್ದಾರೆ. ಸೊ ಇದು ಬಿಲ್ಡ್ ಕ್ವಾಲಿಟಿನಲ್ಲಿ ಅಷ್ಟೊಂದು ಹೆವಿ, ತುಂಬ ಚೆನ್ನಾಗಿದೆ, ಡಿಸೈನ್ ಕೂಡ ಇಂಪ್ರೆಸಿವ್ ಅಂತ ಹೇಳಲ್ಲ. ಬಟ್ ಇದರಿಂದ ಡಿಸ್ಪ್ಲೇ ಮತ್ತು ಟಚ್ ಕಂಟ್ರೋಲ್ ಮಾತ್ರ ನನಗೆ ಇಷ್ಟ ಆಯಿತು ಬೇರೆ ಸ್ಮಾರ್ಟ್ ವಾಚಸ್ಗಳಿಗಿಂತ. ಬಟ್ ಇದಕ್ಕಿಂತ ತುಂಬ ಬೇರೆ ಬೇರೆ ಒಳ್ಳೆ ಡಿಸೈನ್, ಲುಕ್, ಹೆವಿ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂಥ ತುಂಬ ಸ್ಮಾರ್ಟ್ ವಾಚಸ್ಗಳು ಸಿಗುತ್ತೆ. ಸೊ ಅದರ ಹತ್ರ ಕೂಡ ನೀವು ಒಂದ್ಸರ್ತಿ ನೋಡ್ಕೋಬಹುದು. ಸೊ ಇದ್ರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನು ಕೊನೆಯದಾಗಿ ಮೀವಿ ಕಡೆಯಿಂದ, ಇದೇ ಫಸ್ಟ್ ಟೈಮ್ ನಮಗೊಂದು ಪ್ರಾಡಕ್ಟ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಇದು ಮೀವಿ ಕಾಲರ್ ನೆಕ್ ಬ್ಯಾಂಡ್. ಸೊ ಮೇಡ್ ಇನ್ ಇಂಡಿಯಾ, ಕಂಪ್ಲೀಟ್ ಭಾರತದ ಕಂಪ್ನಿ, ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಏನು ವಿಶೇಷ, ಏನು ಡಿಫ್ರೆಂಟ್ ಆಗಿದೆ ಬೇರೆ ಕಂಪ್ನಿಗಳಿಗೆ ಅಂತ ನೋಡೋಣ, ಬನ್ನಿ. ಇದು ಕೊನೆಯದಾಗಿ ಮೀವಿ ಕಡೆಯಿಂದ ಕಾಲರ್ ಫ್ಲ್ಯಾಶ್ ವೈರ್ಲೆಸ್ ಏರ್ಫೋನ್. ಸೊ ಹಿಂದಿನ ಭಾಗ ಕಂಪ್ಲೀಟ್ ಮಸ್ತಾಗೆಲ್ಲ ಸ್ಪೆಸಿಫಿಕೇಶನ್ ಕೊಡಿದ್ರೆ, ಸ್ಪೆಷಲಿ ಇದು ಮೇಡ್ ಇನ್ ಇಂಡಿಯಾ ಮತ್ತು 1 ವರ್ಷ ವಾರಂಟಿ ಕೂಡ ಇದೆ. ಸೊ ಇದೊಂದು ಸ್ಪೆಷಲ್ ಅಂತ ಹೇಳ್ಕೋಬೋದು.
ಇನ್ನು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ತುಂಬ ಗ್ರೀನ್ ಗ್ರೀನಲ್ಲಿ ಒಂದು ಒಳ್ಳೆ ಪ್ಯಾಕೇಜನ್ನು ಕೊಡ್ತಿದ್ದಾರೆ. ಸೊ ಇದರೊಳಗಡೆ ಮೊದಲಾಗಿ ಮೀವಿ ಬ್ರ್ಯಾಂಡ್ ಮತ್ತು ಇಂಪಾರ್ಟೆಂಟ್ ಮತ್ತು ಯೂಸರ್ ಮ್ಯಾನ್ಯಲ್ನ ಕೊಡ್ತಿದ್ದಾರೆ. ಇದನ್ನು ಪಕ್ಕ ಕಿಡೋಣ. ಓಹೋ, ರೆಡ್ ಕಲರ್ ಅಂತ ಹೇಳಿದ್ದಾರೆ. ಬಟ್ ಇದು ಕೂಡ ಅಷ್ಟೊಂದು ಹೆವಿ ಹೆವಿ ಆಗಿರುವಂಥ ಒಂದು ರೆಡ್ ಕಲರ್ ಅಲ್ಲ, ಬಟ್ ಹೆವಿ ಆಗಿದೆ. ಆಯ್ತಾ, ಎಲ್ಲ ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬ ಹೆವಿಯಾಗಿ ಬಿಲ್ಡ್ ಮಾಡಿದ್ದಾರೆ. ಫ್ಲೆಕ್ಸಿಬಲ್ ಕೂಡ ಇದೆ, ಮತ್ತು ಪ್ಲಾಸ್ಟಿಕ್ ಎಲ್ಲ ತುಂಬ ಲೈಕ್ ಒಂದು ಹಾರ್ಡ್ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಇನ್ನೂ ಸ್ಮೂತ್ ಆಗಿರಬೇಕಾಗಿತ್ತು ಅಂತ ಅನ್ಕೋತೀನಿ. ಬಟನ್ಸ್ಗಳೇನಿದೆ ತುಂಬ ದೊಡ್ಡದಾಗಿದೆ. ಆಯ್ತಾ, ಇಲ್ಲಿ ನೀವು ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬೋದು, ಪ್ರೆಸ್ ಮಾಡ್ಕೋಬೋದು. ಸೊ ಇಲ್ಲಿ ಮತ್ತೆ ಒಂದು ಮೈಕ್ನ ಕೊಡ್ತಿದ್ದಾರೆ, ಎಲ್ ಇ ಡಿ ಇಂಡಿಕೇಶನ್. ಮತ್ತು ಇಲ್ಲಿ ನಿಮಗೆ ಪಿನ್ ಏನಿದೆ ಇದು ಓಕೆ, ಮೈಕ್ರೋ ಯು ಎಸ್ ಬಿನ ಕೊಡ್ತಿದ್ದಾರೆ. ಇಲ್ಲಿ ಸಿ ಪೋರ್ಟ್ ಬೇಕಾಗಿತ್ತಂತ ಅನ್ಕೋತೀನಿ. ಇನ್ನು ಬಳಸ್ಕೋದ್ವಿ ಅಂತಂದರೆ ಇದೆಲ್ಲ ಮೆಟಲ್ದಿದೆ. ಆಯಿತಾ, ಸ್ವಲ್ಪ ಭಾರ ಜಾಸ್ತಿ ಇದೆ. ಸೊ ಲೈಟ್ ವೆಯ್ಟ್ ಅಂದರೆ ಕಿವಿ ಕಂಫರ್ಟಬಲ್ ಕೊಡುತ್ತೆ. ಇನ್ನು ಮ್ಯಾಗ್ನೆಟ್ ಕೂಡ ಅಷ್ಟೊಂದು ಪವರ್ಫುಲ್ ಅನ್ಸಲ್ಲ. ಬಟ್ ಸ್ಟಿಲ್ ಇದು ಹೇಗಿರುತ್ತೆ ಕಿವಿನಲ್ಲಿ ಒಂದ್ಸರ್ತಿ ಹಾಕ್ಕೊಂಡು ನನ್ನ ಫೋನ್ ಜೊತೆ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಮತ್ತೆ ಒಳಗಡೆ ಏನಿದೆ ನೋಡೋಣ. ಇಲ್ಲಿ ನಿಮಗೆ ಬಡ್ಸ್ನ ಕೊಡ್ತಿದ್ದಾರೆ. ಇದನ್ನು ಬಿಟ್ಟರೆ ನಿಮಗೆ ಮೈಕ್ರೋ ಯು ಎಸ್ ಬಿ ಕೇಬಲ್ ಒಂದನ್ನು ಕೊಡ್ತಿದ್ದಾರೆ. ಸದ್ಯಕ್ಕೆ ಎಸ್ಎಸ್ಆರಿನ ಸೈಡ್ಗಿಟ್ಟು ಸ್ವಲ್ಪ ನನ್ನ ಫೋನ್ ಜೊತೆ ಮೊದಲಿಗೆ ನಾನು ಕನೆಕ್ಟ್ ಮಾಡ್ಕೊಂಡು ಸಿಗ್ತೀನಿ. ಓಕೆ, ಸೊ ಇಂಡಿಕೇಟರ್ ಆನ್ ಆಯಿತು. ಇವಾಗ ಮೇವಿ ಕಲರ್ ಫ್ಲ್ಯಾಶ್, ಸೊ ಇದರೊಂದಿಗೆ ಕನೆಕ್ಟ್ ಕೂಡ ಆಯಿತು. ಮೊದಲನೇದಾಗಿ ಫಸ್ಟ್ ಟೈಮ್ ಹೇಳಿದ್ನ ಕೋಳಲ್ಲಿ ಹಾಕ್ಕೊಂಡಾಗ ನನಗೆ ಅಷ್ಟೊಂದು ಹೆವಿ ಹೆವಿ ಅಂತ ಅನಿಸ್ಲಿಲ್ಲ. ಬಡ್ಸ್ನ ಹಾಕ್ಕೊಂಡು ಯಾವಾಗ ಒಂದು ಸ್ವಲ್ಪ ಅರ್ಧ ಗಂಟೆ ಎಲ್ಲ ಸಾಂಗ್ಸ್ ಕೇಳೋಕ್ಕೆ ಶುರು ಮಾಡಿದೆ, ಆವಾಗ ಸ್ವಲ್ಪ ಇದು ಈ ಬಡ್ಸ್ ಸ್ವಲ್ಪ ವೇಟ್ ಇದೆ ಅಂತ ನನಗೆ ಫೀಲ್ ಆಗೋಕ್ಕೆ ಶುರು ಆಯಿತು. ಬಟ್ ಕಿವಿನಲ್ಲಿ ತುಂಬ ಕಂಫರ್ಟೇಬಲ್ ಆಗಿ ಕೊಡುತ್ತೆ, ಮತ್ತು ಇದರಲ್ಲಿ ಸಾಂಗ್ಸ್ ಮತ್ತು ಬೇಸ್ನ ಕೇಳ್ಕೊಂಡಾಗ ಸ್ವಲ್ಪ ಅಡ್ಜಸ್ಟೇಬಲ್ ಇಲ್ಲ ಅಂದರೂ ಕೂಡ ನಾನು ಇದನ್ನು ಲಾಂಗ್ ಟರ್ಮ್ ಸಾಂಗ್ಸ್ ಕೇಳಬಲ್ಲೆ ಅಂತ ಫೀಲಿಂಗ್ಸ್ ಬಂತು. ಇಷ್ಟೇ ಅಲ್ಲದೆ ಡಿಸೈನ್ ತುಂಬ ಚೆನ್ನಾಗಿದೆ, ಮತ್ತು ಇದರಲ್ಲಿ ಸ್ಟೀರಿಯೋ ಸೌಂಡ್ಸ್ನ ಕೊಡ್ತಿದ್ದಾರೆ. ಬೇಸ್ ಮಾತ್ರ ಸಖತ್ತಾಗಿದೆ. ಇನ್ನು ನೀವು ಕಾಲ್ಸಲ್ಲಿ ಜಾಸ್ತಿ ಮಾತಾಡ್ತೀರಾ ಅಂತ ಅಂದರೆ ನಿಮಗೆ ಇಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಸೌಂಡ್ ಸಿಗುತ್ತೆ. ನಾನು ಟ್ರೈ ಮಾಡಿದ್ದೀನಿ, ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿ ಆಡಿಯೋ ಮುಂದಿನವ್ರಿಗೆ ಸಿಗುತ್ತೆ, ನಿಮಗೂ ಕೂಡ ಸಿಗುತ್ತೆ. ಇದು ಕೂಡ ಫ್ಲ್ಯಾಶ್ ಪ್ರೂಫ್ ಇದೆ, ಬ್ಲೂಟೂತ್ 5.0 ಸಪೋರ್ಟ್ ಆಗುತ್ತೆ, ಮತ್ತು 35-40 ಮಿನಿಟ್ಸಲ್ಲಿ ಇದು ಫುಲ್ ಚಾರ್ಜ್ ಆಗತ್ತೆ ಅಂತ ಕಂಪ್ನಿ ಹೇಳುತ್ತೆ. ಇನ್ನು ಕೊನೆಯದಾಗಿ ನಾವು ಗಿವ್ಅವೇನಲ್ಲಿ ಹೇಗೆ ಪಾರ್ಟಿಸಿಪೇಟ್ ಆಗಿ ಹೇಗೆ ವಿನ್ ಆಗೋದು ಹೇಳ್ ಮಚ್ಚ ಅಂತ ತುಂಬ ಚೆನ್ನಾಗಿ ನೀವು ಕಾಯ್ತಾ ಇರ್ಬೋದು. ಸಿಂಪಲ್ ಆಗಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಟೆಕಿ ಸೋಮ್ಸ್ ಟೀಮ್ ಪೇಜನ್ನು ಫಾಲೋ ಮಾಡಿ. ನೆಕ್ಸ್ಟ್ ನಾನಲ್ಲಿ 3 ರೀಲ್ಸ್ಗಳನ್ನ ಹಾಕ್ತೀನಿ. ಆ 3 ರೀಲ್ಸ್ಗಳನ್ನ ಜಸ್ಟ್ ನೀವು ಲೈಕ್ ಕಮೆಂಟ್ ಮತ್ತು ನಿಮ್ಮ ಸ್ಟೋರಿನಲ್ಲಿ ಶೇರ್ ಮಾಡಿ ನನ್ನ ಟ್ಯಾಗ್ ಮಾಡಿದಾಗತ್ತೆ. ಸೊ ಅಲ್ಲಿ ಕಂಟಿನ್ಯೂಸ್ಲಿ 3 ದಿನ ನಾನು ಒಂದೊಂದೇ ಪ್ರಾಡಕ್ಟ್ನ ತೊಗೊಂಡು ಗಿವ್ ಅವೇ ವಿನ್ನರ್ಸ್ನ ಅನೌನ್ಸ್ಮೆಂಟ್ ಮಾಡ್ತೀನಿ ಸ್ಟೋರಿ ಹಾಕಿದ ಮಾರನೇ ದಿನ. ಸೊ ಹೀಗಾಗಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮಲ್ಲಿ ನೀವು ಫಾಲೋ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ಗಳು ನಾಳೆಯಿಂದನೇ ಸಿಗುತ್ತೆ. ಇಲ್ಲಿವಾಗ ನೋಡಿದಿರ ಅಂತಂದರೆ ಥ್ಯಾಂಕ್ ಯು. ಇಲ್ಲಿ ಕೂಡ ಲೈಕ್ ಕಮೆಂಟ್ ಮಾಡಿ. ಸಿಗೋಣ ಮುಂದೆ ಇಲ್ಲಿ ಅರಡಿ ಗೈಸ್. ಸಿ ದ ನೆಕ್ಸ್ಟ್ ಒನ್. ನಮಸ್ಕಾರ.